ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ಆರ್. ಸ್ನೇಹಿತರೆ, ಇವತ್ತು ಕಲಿಕಾ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಕಲಿಕಾ ಹಬ್ಬ ಏನಿದು? ಕಲಿಕಾ ಹಬ್ಬ ಎಲ್ಲರಲ್ಲೂ ಕೂಡ ಕುತೂಹಲ ಉಂಟು ಮಾಡಿರ್ತಕ್ಕಂಥದ್ದು. ಕಲಿಕಾ ಚೇತರಿಕೆ ಕಾರ್ಯಕ್ರಮಕ್ಕೆ ಪೂರಕವಾದ ಕಾರ್ಯಕ್ರಮವೇ ಕಲಿಕಾ ಹಬ್ಬ. ಬಾಯಿ ಪಾಠ ಮಾಡುವ ಶಿಕ್ಷಣ ಕೈಬಿಟ್ಟು ಅನ್ವಯಿಕ ವೈಜ್ಞಾನಿಕ ವಿಮರ್ಶಾತ್ಮಕವಾಗಿ ಯೋಚಿಸುವಂಥ ಶಿಕ್ಷಣ ನೀಡಬೇಕಾಗಿದ್ದು, ಈ ಎಲ್ಲ ಅಂಶಗಳನ್ನು ಕಲಿಕಾ ಹಬ್ಬ ಹೊಂದಿದೆ. ಜೀವನ ಕೌಶಲಗಳನ್ನು ಬೆಳೆಸುವುದು ಕಲಿಕಾ ಹಬ್ಬದ ಪರಿಕಲ್ಪನೆ. ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ವ್ಯಕ್ತಪಡಿಸಲು ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳೊಂದಿಗೆ ಹೊಸದನ್ನು ಕಲಿಯಲು ಅತ್ಯುತ್ತಮ ಅವಕಾಶ. ಈ ನಾಲ್ಕು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಲಿಕಾ ಹಬ್ಬ ಅಂತೇಳಿ ನಾವು ಕರಿತೀವಿ. ಮೊದಲನೇದಾಗಿ, ಕಲಿಕಾ ಚೇತರಿಕೆ ಕಾರ್ಯಕ್ರಮಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾವು ಅರ್ಥೈಸ್ಕೋಬಹುದು. ವೈಜ್ಞಾನಿಕ ಮತ್ತು ವಿಮರ್ಶಾತ್ಮಕವಾಗಿ ಮತ್ತು ಅನ್ವಯಿಸ್ಕೊಳ್ತಕ್ಕಂಥ ಅಂಶಗಳನ್ನು ಕಲಿಕಾ ಹಬ್ಬ ಹೊಂದಿದೆ ಅಂತಕ್ಕಂಥದ್ದು. ಮಕ್ಕಳಲ್ಲಿ ಜೀವನ ಕೌಶಲಗಳನ್ನು ಬೆಳೆಸ್ತಕ್ಕಂಥದ್ದು, ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ವ್ಯಕ್ತಪಡಿಸಲು ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳೊಂದಿಗೆ ಹೊಸದನ್ನು ಕಲಿಯಲು ಅವಕಾಶವನ್ನು ನೀಡ್ತಕ್ಕಂಥದ್ದನ್ನು ಕಲಿಕಾ ಹಬ್ಬ ಅಂತೇಳಿ ನಾವು ಕರಿತೀವಿ. ಸದ್ಯದಲ್ಲೇ ಕಲಿಕಾ ಹಬ್ಬ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥದ್ದು. ಇನ್ನು ಕಲಿಕಾ ಹಬ್ಬದ ಉದ್ದೇಶಗಳೇನು, ಯಾವ ಕಾರಣಕ್ಕಾಗಿ ಕಲಿಕಾ ಹಬ್ಬವನ್ನು ಅನುಷ್ಠಾನವನ್ನು ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು. ಕಲಿಕಾ ಚೇತರಿಕೆ ಕಾರ್ಯಕ್ರಮ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಬಗ್ಗೆ ಪಾಲಕರು ಹಾಗೂ ಸಮುದಾಯಕ್ಕೆ ಅರಿವನ್ನು ಉಂಟು ಮಾಡತಕ್ಕಂಥದ್ದು, ನಾವೀನ್ಯತೆ ಮತ್ತು ಬೋಧನೆಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಇನ್ಕ್ಲೂಸಿವ್ ಪ್ರೋಗ್ರಾಮ್ಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಕುತೂಹಲ ಮೂಡಿಸಿ ಅವರಲ್ಲಿ ಹೇಗೆ ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳುವಂತೆ ಪ್ರೋತ್ಸಾಹಿಸುವುದು, ಕಲಿಯುವ ಪ್ರಕ್ರಿಯೆಯನ್ನು ಸಂತೋಷದಾಯಕಗೊಳಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಲ್ಲಿ ಹಿಂಜರಿಕೆಯನ್ನು ಹೋಗಲಾಡಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಗುಂಪಿನಲ್ಲಿ ಹಾಗೂ ವಿಭಿನ್ನ ವಾತಾವರಣದಲ್ಲಿ ಕೆಲಸ ಮಾಡುವ ಭಿನ್ನ ಸಂಪ್ರದಾಯ ಮತ್ತು ಯೋಜನೆಗಳನ್ನು ಗೌರವಿಸುವಂತೆ ಪ್ರೇರೇಪಿಸ್ತಕ್ಕಂಥದ್ದು. ಈ ಆರು ಉದ್ದೇಶಗಳನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಹಬ್ಬವನ್ನು ಉಂಟು ಮಾಡತಕ್ಕಂಥ ಒಂದು ಉದ್ದೇಶಗಳನ್ನು ಇಟ್ಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸೊ ಇದರ ಮುಂದಿನ ವ್ಯಾಪ್ತಿ ಮತ್ತು ಯಾವ ರೀತಿ ಇರುತ್ತೆ ಈ ಕಾರ್ಯಕ್ರಮ ಅಂತಕ್ಕಂಥ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು. ಜಯ.